ಇಲ್ಲೊಂದು ಆಧಾರ್ ಕಾರ್ಡ್ ಬೂತ್ ಹಾಕ್ಬೇಕು. ಆಧಾರ್ ಇದೆ ತಾನೆ? ಹೇಯ್ ವರ್ಕಿಂಗ್ ಅವರ್ಸ್ ಎಲ್ಲ ಕೆಲಸ ಮಾಡ್ತೀನಿ, ನೀನು ಸುಮ್ಮನೆ ಕೂತಿದ್ಯಾ? ಕೆಲಸ ಮಾಡೋಕೆ ಏನಿಲ್ಲ, ಅದಕ್ಕೆ ಸುಮ್ಮನೆ ಕೂತಿದ್ವಿ. ಕೆಲಸ ಇಲ್ವಾ? ತಗೋಯ್ ಬುಕ್ ಓದು. ಪೋಸ್ಟ್ ಫೈನ್ 10,000 ಫೈನ್ ಶರ್ಟ್ ಪಡೆ ಇಲ್ಲಿ. ಎಂತ ಸಾವುಮರವೆ, ಸ್ವಲ್ಪ ಅಂಗಡಿ ಕಡೆ ನೋಡ, ಕೇಳ್ಕೊಂಡು ಬರ್ತೀನಿ ಎಂತದ ಫೈನ್ ಅಂತೇಳಿ. ಶರ್ಟ್ ಬೇರೆ ಹಾಕೊಂಡು ಹೋಗೋಣ. ಇವ್ರಿಗೆ ಮಂಡೆ ಸರಿ ಉಂಟಾ? 5,000 ಫೈನ್ ಹಾಕಿದರೆ ಯಾಕೆ ಅಂತ ಈಗ ಹೇಳ್ತಾರೆ ಕಾಣ್ತೆ. ಆಧಾರ್ ಕಾರ್ಡನ್ನು ಸ್ವೈಪ್ ಮಾಡಿ, ಆಧಾರ್ ಕಡ್ಡಾಯ. ಇವರಿಗೂ ಕೆಲಸ ಎಲ್ಲ ಕಾಣ್ತೆ, ಏನೋ ಬರ್ಕೊಂಡಿದ್ದಾರೆ. ಕರೆಂಟ್ ಹೊಡಿತಿದ್ಯಲ್ಲ. ಆಧಾರ್ ಕಾರ್ಡ್ ಸ್ವೈಪ್ ಮಾಡ್ರ ಮರರೆ. ಸ್ವೈಪ್ ಮಾಡಿಲ್ಲ. ಸ್ವೈಪ್ ಮಾಡಿ ಬನ್ನಿ ಮರರೆ, ಇಲ್ಲ ಕರೆಂಟ್ ಹೊಡಿಯುತ್ತೆ. ಇದೆಂತ ರೂಲ್ಸ್ ಮರರೆ, ಮಂಡೆ ಸರಿ ಉಂಟ ಅವರಿಗೆ? ಹೇ ಯೂರಿನ್ ಪಾಸ್ ಮಾಡ್ಲಿಕ್ಕೆ ಆಧಾರ್ ಯಾತಕ್ಕೆ? ಆಧಾರ್ ಯೂರಿನ್ ಪಾಸ್ ಮಾಡ್ಲಿಕ್ಕೆ ಅಲ್ಲ ಮರರೆ, ಸ್ವಚ್ಛತೆ ಕಾಪಾಡ್ಲಿಕ್ಕೆ. ಕೆಲವ್ರು ಗೊತ್ತಾ, ಯೂರಿನ್ ಪಾಸ್ ಮಾಡಿ ನೀರು ಬಿಡುದಿಲ್ಲ, ಅದಕ್ಕೆ ಮಾಡಿದ್ದ ಈ ರೂಲ್ಸ್. ನಾನು ನೀರು ಬಿಡುದಿಲ್ಲ, ರೂಲ್ಸ್ ಮಾಡಿದವರೆ ಬಂದು ಬಿಡ್ಲಿ ಬಿಡಿ, ಏನಾಗ್ತದೆ ನೋಡುವ. ರೂಲ್ಸ್ ಮಾಡೋದು ದೊಡ್ಡದಲ್ಲ, ಫಾಲೋ ಮಾಡೋದು ದೊಡ್ಡದು. ತಗೊಳ್ಳಿ. ಹತ್ತು ಫೈನ್ ಎದಕ್ರಿ ಅಪ್ಪ, ಎದಕ್ ಹಾಕಿರಿ? ಸಾರ್ವಜನಿಕರ ಗಮನಕ್ಕೆ, ರೈಲ್ವೆ ನಿಲ್ದಾಣದ ಒಳಗೆ ಪ್ರವೇಶಿಸುವ ಹಾಗೂ ರೈಲಿನಲ್ಲಿ ಪ್ರಯಾಣಿಸುವ ಪ್ರಯಾಣಿಕರು ಕಡ್ಡಾಯವಾಗಿ ಆಧಾರ್ ಕಾರ್ಡ್ ಅನ್ನು ಸ್ವೈಪ್ ಮಾಡಬೇಕಾಗಿ ವಿನಂತಿ. ಸಾರ್ವಜನಿಕರ ಮಗನ ಆಕೆ ಹೊಯ್ಕೊಳ್ಳಿಕ್ಕತ್ತಾವಲ್ಲೋ, ಆಧಾರ್ ಸ್ವೈಪ್ ಮಾಡಿ ಅಂತೇಳಿ ತಿಳಿಯಂಗಿಲ್ಲನ? ಆಧಾರ್ ಸ್ವೈಪ್ ಮಾಡ್ಲೆ, ಇಲ್ಲಾಂದ್ರೆ ಡೋರ್ ತೆಗಿಯಂಗಿಲ್ಲ. ಅಲ್ಲಾ ಸುಜಾತ, ಎಲ್ಲಿದ್ದೀನಿ? ಹೌದನಾ, ನಾನು ದಾವಣಗೆರೆ ಹೊಂಟಿದ್ದು ನೋಡ. ಆತ ರಮೇಶನ್ ನಂಬರ್ ಮಿಸ್ ಆಗೈತಿ, ಸ್ವಲ್ಪ ನಂಬರ್ ಕೊಡ್ತೀಯನ? ಹಾಂ ಕೊಡ, ತಾಳು ತಾಳು ಬರ್ಕೊಳತೀನಿ. ಹಾಂ ಹೇಳ. ಹಾಂ 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 ಆಯ್ತು ಬಿಡವ. ಎಲ್ಲ ಚೆಲ್ಲ ಚಲೋ ಅದಿರಲ್ರಿ ಮನೇಲಿ? ಹಾಂ ನೀವು ಫೈನ್ ಹಾಕಿದ್ದು ಚಲೋ ಆಯ್ತು ಬಿಡ್ರಿ. ಇಷ್ಟು 10,000 ಏನಾ? ತೋಳ್ರಿಯಪ್ಪ. ಹೀಗೆ ರಾಜ್ಯದ ಎಲ್ಲ ಸಾರ್ವಜನಿಕ ಸ್ಥಳಗಳಲ್ಲಿ ಆಧಾರ್ ಕಾರ್ಡನ್ನು ಕಡ್ಡಾಯ ಮಾಡಲಾಯಿತು. ಅದರಿಂದ
ಸಾರ್ವಜನಿಕರು ಪಾರ್ಕ್, ರಸ್ತೆ, ಸಂಚಾರಿ ವಾಹನಗಳನ್ನು ಗಲೀಜು ಮಾಡದ ರೀತಿಯಲ್ಲಿ ಉಪಯೋಗಿಸತೊಡಗಿದರು. ಆಧಾರ್ ಕಾರ್ಡ್ ಇಲ್ಲದೆ ಮನುಷ್ಯ ಹೊರಗಡೆಯೇ ಹೋಗದಂತಾಯಿತು. ಇದರಿಂದ ಕಳ್ಳ ಕಾಕರ ಭೀತಿ ತಪ್ಪಿತು. ಯಾರು ಎಲ್ಲಿಗೆ ಹೋದರೂ ಬಂದರೂ ತಿಳಿಯುತ್ತಿತ್ತು. ಜನಗಳು ಮೊದಮೊದಲು ತಬ್ಬಿಬ್ಬಾದರು, ನಂತರ ಇದಕ್ಕೆ ಹೊಂದಿಕೊಂಡರು ಹಾಗೂ ಸಹಕರಿಸಿದರು. ನೀನೇನು ಹೇಳ ಚಲೋಣ, ಯಾವ್ದಾದ್ರ ಕಾರ್ಡ್ ಕಡ್ಡಾಯ ಮಾಡಿ ಒಳ್ಳೇದು ಮಾಡಿದ್ರು ನೋಡಪ್ಪ. ಇದಕ್ಕಿಂತ ಮುಂಚೆ ಈ ಪೋಲಿ ಹುಡುಗರು ಈ ಪಾರ್ಕಲ್ಲಿ ಗಲೀಜು ಮಾಡಿ ಹಾಳು ಮಾಡಾಕಿದ್ರು. ಆದ್ರೆ ಇವತ್ತು ನೋಡು ಎಷ್ಟು ನೀಟಾಗೈತೆ. ಏನಾದರೂ ಒಳ್ಳೆ ಉದ್ದೇಶ ಇಟ್ಕೊಂಡು ಮಾಡೋರು ಬಿಡು, ಒಳ್ಳೇದಾಗಲಿ. ನೋಡು ಹೋದ ವಾರದಲ್ಲಿ ನೀನು ಇಲ್ಲಾದ್ರೂ ಹೂ ಕಿತ್ಕೊಂಡೆ ಗಿಡದಲ್ಲಿ, ಅದಕ್ಕೆ ನಿನಗೂ ಫೈನ್ ಬಂತು, ನೀನು ಫೈನ್ ಕಟ್ಟಿದೆ. ಅಲ್ಲಿಗೆ ಮನುಷ್ಯಂಗೆ ಎಲ್ಲ ಅನುಭವಕ್ಕೆ ಬರ್ಬೇಕು ಕಣೆಯ, ಬಂದ್ರೆ ಗೊತ್ತಾಗೋದು. ತಗೋ ನಾವು ಸಪೋರ್ಟ್ ಮಾಡೋಣ, ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಮೊಬೈಲ್ ಸಿಮ್ ಕಾರ್ಡ್ಗೆ ಆಧಾರ್ ಕಡ್ಡಾಯ, ಬ್ಯಾಂಕ್ ಅಕೌಂಟಿಗೆ ಆಧಾರ್ ಕಡ್ಡಾಯ, ಎಲ್ ಪಿ ಜಿ ಗ್ಯಾಸ್ ಕನೆಕ್ಷನ್ಗೆ ಆಧಾರ್ ಕಡ್ಡಾಯ, ಕ್ರೆಡಿಟ್ ಕಾರ್ಡ್ಗೆ ಆಧಾರ್ ಕಡ್ಡಾಯ. ಇದೇ ಥರ ಮುಂದೆ ಒಂದಿನ ಸಾರ್ವಜನಿಕ ಸ್ವತ್ತುಗಳನ್ನು ಉಪಯೋಗಿಸೋದಕ್ಕೆ ಆಧಾರ್ ಕಡ್ಡಾಯ ಆದರೆ ಎಷ್ಟು ಒಳ್ಳೆಯದಲ್ವ. ಸಾರ್ವಜನಿಕ ಸ್ವತ್ತುಗಳು ಅಂದರೆ ಅದು ನಮ್ಮದೇ ಸ್ವತ್ತುಗಳು, ಅದನ್ನು ನಾವು ಅಚ್ಚುಕಟ್ಟಾಗಿ ನೀಟಾಗಿ ಕಾಪಾಡಲೇಬೇಕು, ಅದು ನಮ್ಮ ಕರ್ತವ್ಯ. ನಾವು ಕಟ್ಟುವ ಟ್ಯಾಕ್ಸ್, ಸರ್ಕಾರಿ ನೌಕರರು ತಗೊಳ್ಳುವಂತಹ ಸಂಬಳ, ಅದೆಲ್ಲ ನಮ್ಮದೇ ದುಡ್ಡು, ಸಾರ್ವಜನಿಕ ದುಡ್ಡು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.